ಸ್ನೇಹಿತರೆ, ನಾವು ಈ ಜಗತ್ತಿನಲ್ಲಿ ತುಂಬ ಜನರನ್ನು ಹಾಗೂ ಅವರ ಪರಿವಾರಗಳನ್ನು ನೋಡಿದ್ದೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಕುಟುಂಬಗಳನ್ನು ತೋರಿಸ್ತೇನೆ. ಅವುಗಳನ್ನು ನೋಡಿದ್ರೆ ನಿಮ್ಮ ಬಾಯಿ ಹಾಗೆ ತೆರೆದೇ ಇರುತ್ತದೆ. ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ನನ್ನ ಮಾತನ್ನು ಕೂಡ ನಂಬುವುದೇ ಇಲ್ಲ. ಆದರೆ ಇವೆಲ್ಲವೂ ಸತ್ಯವಾದ ಮಾತುಗಳಾಗಿವೆ. ಈ ವಿಡಿಯೋ ಕೊನೆಯಲ್ಲಿ ತುಂಬಾ ಸರ್ಪ್ರೈಸ್ ಕೂಡ ಇವೆ. ಸೊ ಕೊನೆಯ ತನಕ ನೋಡಿ. ನಂಬರ್ 5, ಈ ವಿಡಿಯೋ ನೋಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳು ನಿಮಗೆ ಮೊದಲು ಸಿಗುತ್ತವೆ. ಸ್ನೇಹಿತರೆ, ಈ ಚಿತ್ರವನ್ನು ನೋಡಿದರೆ ನಿಮ್ಗೆ ಏನನ್ನಿಸುತ್ತದೆ? ಇದು ಮನುಷ್ಯರ ಚಿತ್ರದಂತೆ ಅಂತೂ ಖಂಡಿತ ಕಾಣುತ್ತಿಲ್ಲ. ಆದರೆ ಇದು ಮನುಷ್ಯರದೇ ಚಿತ್ರವಾಗಿದೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಒಂದು ಪರಿವಾರದವರು ತಮ್ಮ ಖುಷಿಯಿಂದ ಕೂಡಿದ ಪರಿವಾರದ ಫೋಟೋ ತೆಗೆಸಿಕೊಳ್ಳಲು $250 ಕೊಟ್ಟು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರನ್ನು ಕರೆಸಿದ್ದರು. ಆತ ಫೋಟೋ ತೆಗೆದ ನಂತರ ಆ ಪರಿವಾರದವರಿಗೆ ಫೋಟೋ ನೀಡಿದ. ಆ ಫೋಟೋ ನೋಡಿದ ಕುಟುಂಬದವರ ಬಾಯಿ ತೆರೆದೇ ಇತ್ತು. ಯಾಕಂದರೆ ಆ ಫೋಟೋ ಯಾವುದೇ ಆ್ಯಂಗಲ್ದಿಂದ ಅವರ ಪರಿವಾರದ ರೀತಿ ಅನ್ನಿಸುತ್ತಿರಲಿಲ್ಲ. ಅದು ಭೂತಗಳ ಫೋಟೋ ರೀತಿ ಅನ್ನಿಸುತ್ತಿತ್ತು. ಯಾವಾಗ ಅವರು ಈ ಫೋಟೋಗ್ರಾಫರ್ಗೆ ಕಂಪ್ಲೇಂಟ್ ಮಾಡಿ ಕೇಳಿದ್ರು ಅದು ನೀವು ಇದೆಂಥ ಫೋಟೋ ತೆಗೆದಿದ್ದೀರಾ ಅಂತ, ಆಗ ಆತ ಹೇಳಿದ್ದು ಫೋಟೋ ತೆಗೆಯುವಾಗ ಲೈಟಿಂಗ್ ಕಂಡೀಷನ್ ಚೆನ್ನಾಗಿರಲಿಲ್ವಂತೆ. ಈ ಕಾರಣದಿಂದ ಇವುಗಳನ್ನು ಫೋಟೋಶಾಪ್ನಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಂತೆ. ಸ್ನೇಹಿತರೆ, ಯಾವ ಆ್ಯಂಗಲ್ನಲ್ಲಿ ಈ ಫೋಟೋ ನಿಮಗೆ ಪ್ರೊಫೆಷನಲ್ ಫೋಟೋಗ್ರಾಫರ್ ತೆಗೆದಿರುವ ಫೋಟೋ ಥರ ಕಾಣಿಸುತ್ತದೆ? ನಿಜವಾಗಿಯೂ ಜಗತ್ತಿನಲ್ಲಿ ಕೆಲವು ಜನ ವಿಚಿತ್ರವಾಗಿದ್ದಾರೆ. ನಂಬರ್ 4, ಮ್ಯಾರಿ ಕ್ಯಾಟ್ ಆ್ಯಂಡ್ ಸ್ಟೂಡೆಂಟ್. ಸ್ನೇಹಿತರೆ, ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಇದ್ದ ಟೈಮ್ನಲ್ಲಿ ನಮಗೂ ಅಲ್ಲಿ ಕೆಲವು ಟೀಚರ್ಸ್ ಎಷ್ಟು ಇಷ್ಟ ಆಗ್ತಿದ್ರು ಅಂದರೆ ಅವರ ಮೇಲೆ ಪ್ರೀತಿ ಹುಟ್ಟುತ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಏನೂ ಯೋಚಿಸುತ್ತಿರಲಿಲ್ಲ. ಆದರೆ ಇವರನ್ನು ನೋಡಿ, ಇವರು ಮ್ಯಾರಿ ಕ್ಯಾಟ್, ಇವರೊಬ್ಬ ಟೀಚರ್ ಆಗಿದ್ದರು. ಇವರೊಬ್ಬ 12 ವರ್ಷದ ಸ್ಟೂಡೆಂಟ್ ಜೊತೆ ಸಂಬಂಧ ಬೆಳೆಸಿದ್ದರು. ಒಬ್ಬ ಮೈನರ್ ಜೊತೆ ಸಂಬಂಧ ಬೆಳೆಸಿದ ತಪ್ಪಿಗೆ ಇವರಿಗೆ 7 ವರ್ಷದ ಜೈಲು ಶಿಕ್ಷೆ ಆಯಿತು. ಹೇಗೆ ಇವರು ಮರಳಿ ಬಂದರು, ಆಗ ಇವರು ಆ ಹುಡುಗನೊಂದಿಗೆ ಮದುವೆ ಆದರು. ಇದರ ನಂತರ ಇವರಿಗೆ 2 ಮಕ್ಕಳು ಕೂಡ ಆದರು. ನಂಬರ್ 3, ಸ್ನೇಹಿತರೆ, ನಾನು ಈಗ ಹೇಳಲಿರುವ ಘಟನೆಯ ಬಗ್ಗೆ ನಿಮಗೆ ನಂಬಿಕೆಯೇ ಬರುವುದಿಲ್ಲ. ಆದರೆ ಏನೇ ಆದರೂ ಇದು ನಿಜವಾಗಿದೆ. ಕೆಲವರು ಹೇಳ್ತಾರೆ ಅದು ನಿಮ್ಮಂತೆ ಇರುವ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಕೋಣೆ ಕೋಣೆಯಲ್ಲೂ ಇರುತ್ತಾರೆ ಅಂತ. ಅದಕ್ಕಾಗಿ ಅವರನ್ನು ಹುಡುಕಬೇಕು ಅಷ್ಟೇ. ಈ ರೀತಿ ಘಟನೆ ಈ ಒಂದು ಪರಿವಾರದಲ್ಲಿ ಆಯಿತು. ಜಗತ್ತಿನ 2 ಬೇರೆ ಬೇರೆ ಕೋಣೆಗಳಲ್ಲಿ 2 ಬೇರೆ ಪರಿವಾರದವರು 2 ಮಕ್ಕಳನ್ನು ದತ್ತಕ್ಕೆ ಪಡೆದರು. ಇದರಲ್ಲಿ ಭಿನ್ನವಾಗಿ ಏನಿದೆ ಅಂತ ನೀವು ಕೇಳುವಿರಿ ಅಲ್ವಾ? ಇಲ್ಲಿ ನೋಡಿ, ಈ 2 ಮಕ್ಕಳ ಹವ್ಯಾಸಗಳು ಸೇಮ್ ಇದ್ದವು. ಈ ಇಬ್ಬರ ಪರಿವಾರದವರು ಒಬ್ಬರಿಗೊಬ್ಬರು ಪರಿಚಯವೇ ಇರಲಿಲ್ಲ. ಇವರಿಬ್ಬರ ಮಕ್ಕಳ ಹೆಸರು ಜೇಮ್ಸ್ ಅಂತ ಇಟ್ಟಿದ್ದರು. 2 ಪರಿವಾರದಲ್ಲಿ ಒಂದು ನಾಯಿ ಇತ್ತು, ಅವುಗಳ ಹೆಸರು ಕೂಡ ಟಾಮ್ ಅಂತ ಇತ್ತು. ಜಗತ್ತಿನ 2 ಬೇರೆ ಮೂಲೆಯಲ್ಲಿ ಇರುವ ಈ ವ್ಯಕ್ತಿಗಳಿಗೆ ಗಣಿತ ವಿಷಯವು ಅಂದರೆ ತುಂಬಾ ಇಷ್ಟವಿತ್ತು. ಇದರ ಮಿತಿ ಎಲ್ಲಿಗೆ ತಲುಪಿತು ಅಂದರೆ ಇಬ್ಬರು ಒಂದೇ ರೀತಿ ಇರುವ ಹುಡುಗಿಯನ್ನ ಮದುವೆ ಕೂಡ ಆದರು. ಆದರೆ ನಾನು ಈಗ ಹೇಳಲಿರುವ ವಿಷಯ ನೀವು ಕೇಳಿದ್ರೆ ಅಚ್ಚರಿ ಪಡೋದಂತೂ ನಿಜ. ಇಬ್ಬರಿಗೆ ಹುಟ್ಟಿದ ಗಂಡು ಮಕ್ಕಳ ಹೆಸರು ಕೂಡ ಇವರಿಬ್ಬರು ಜೇಮ್ಸ್ ಅಂತ ಇಟ್ಟಿದ್ದರು. ಇವರಿಬ್ಬರು ಸೆಕ್ಯೂರಿಟಿ ಜಾಬ್ ಮಾಡುತ್ತಿದ್ದರು. ಈ ಜಗತ್ತು ತುಂಬಾ ವಿಚಿತ್ರವಾಗಿದೆ. ಇಲ್ಲಿ ಏನು ಬೇಕಾದರೂ ಪಾಸಿಬಲ್ ಇದೆ. ನಂಬರ್ 2, ದ ಡ್ಯಾಗರ್ಸ್. ಸ್ನೇಹಿತರೆ, ಒಂದು ಜೋಡಿಗೆ ಮದುವೆಯಾದ 4 ವರ್ಷದ ತನಕ ಮಕ್ಕಳು ಆಗುತ್ತಿರಲಿಲ್ಲ. ಆದರೆ ನಂತರ ಇವರಿಗೆ 19 ಮಕ್ಕಳು ಆದರು. ಆ 19 ಮಕ್ಕಳ ಹೆಸರನ್ನು ಇವರು ಜೆ ಅಕ್ಷರದಿಂದನೇ ಇಟ್ಟರು. ಇವರು ಈಗಲೂ ಒಟ್ಟಿಗೆ ಇದ್ದಾರೆ. ಸ್ನೇಹಿತರೆ, ಎರಡನೆಯದಾಗಿ ಬರುತ್ತಾರೆ ಈ ಮಹಾನ್ ಪರಿವಾರದವರು. ಇವರದ್ದು 4 ಅಂತಸ್ತಿನ ಮನೆಯೂ ಕೂಡ ಇದೆ. ಇದರಲ್ಲಿ ಈ ವ್ಯಕ್ತಿಯು 30 ಹೆಂಡಿರನ್ನ ಹಾಗೂ 94 ಮಕ್ಕಳು ಮತ್ತು 33 ಮಕ್ಕಳು ಜೊತೆ ಇದ್ದಾರೆ. ಈ ವ್ಯಕ್ತಿಯು ಒಂದೇ ವರ್ಷದಲ್ಲಿ 10 ಹುಡುಗಿಯರೊಂದಿಗೆ ಮದುವೆ ಆಗಿದ್ದರು. ಇದರ ಪರಿಣಾಮವೇ ಇದಾಗಿದೆ. ಮತ್ತು ಆ ಟೈಮ್ದಿಂದ ಇವರ ಪರಿವಾರವು ದೊಡ್ಡದಾಗುತ್ತಲೇ ಹೋಗುತ್ತಿದೆ. 1782ರಲ್ಲಿ ಮಿಸ್ ವಾಸಿ ಅವರಿಗೆ 69 ಮಕ್ಕಳು ಆಗಿದ್ದರು. ಅವುಗಳಲ್ಲಿ 16 ಟ್ವಿನ್ಸ್ ಅಂದರೆ ಅವಳಿ ಮಕ್ಕಳು, 7 ಟ್ರಿಪ್ಲೆಟ್ಸ್ ಅಂದರೆ ತ್ರಿವಳಿ ಮಕ್ಕಳಾಗಿದ್ದರು. ಇವರನ್ನು ಬಿಟ್ಟು ಉಳಿದವರು ಉಳಿಯಲಿಲ್ಲ. ನಂಬರ್ 1ನಲ್ಲಿ ಬರುತ್ತಾನೆ ಈ ಮನುಷ್ಯ. ಜಗತ್ತಿನಲ್ಲಿ ಜನರಿಗೆ ವಿಚಿತ್ರವಾದ ಹವ್ಯಾಸಗಳು ಇರುತ್ತವೆ. ಆದರೆ ಕೆಲವರು ತುಂಬಾ ಭಿನ್ನವಾಗಿರುತ್ತಾರೆ. ಇವರು ಟಾಮ್ ಪೀಟರ್. ಇವರಿಗೆ 32 ವಯಸ್ಸು. ಇವರೊಬ್ಬ ಥಿಯೇಟರ್ ಟೆಕ್ನಿಕ್ ಆಗಿದ್ದಾರೆ. ಆದರೆ ಇವರ ಉತ್ಸಾಹ ಬಹಳ ವಿಶಿಷ್ಟವಾಗಿದೆ. ಟಾಮ್ಗೆ ನಾಯಿ ಅಂದರೆ ತುಂಬ ಪ್ರೀತಿ. ನಾಯಿಗಳು ಇವರಿಗೆ ಎಷ್ಟು ಇಷ್ಟ ಅಂದರೆ ಇವರು ನಾಯಿ ರೀತಿಯಾಗಲು ರೆಡಿಯಾದರು. ಯಾವಾಗ ಇವರಿಗೆ
ಫ್ರೀ ಟೈಮ್ ಸಿಗುತ್ತದೆಯೋ ಆಗ ಇವರು ನಾಯಿಯ ಡ್ರೆಸ್ ಹಾಕಿಕೊಂಡು ರಸ್ತೆಗೆ ಬರುತ್ತಾರೆ. ಇವರು ನಾಯಿಯಂತೆ ಸೌಂಡ್ ಕೂಡ ಮಾಡುತ್ತಾರೆ. ಇವರು ಹೇಳುವುದೇನೆಂದರೆ ಜನರು ಇವರ ರೂಪವನ್ನು ನೋಡಿ ಖುಷಿಪಟ್ಟರೆ ಅದು ಇವರಿಗೆ ತುಂಬ ಇಷ್ಟ ಆಗುತ್ತದೆ ಅಂತೆ. ಟಾಮ್ ಅವರು ತುಂಬಾ ಟಿವಿ ಶೋಗಳಲ್ಲಿಯೂ ಬಂದಿದ್ದಾರೆ. ಇದನ್ನು ನೋಡಿದ್ರೆ ಅನಿಸುತ್ತೆ ಜಗತ್ತಿನಲ್ಲಿ ಮನುಷ್ಯನಿಗೆ ಯಾವ ಹವ್ಯಾಸ ಬೇಕಾದರೂ ಬರುತ್ತದೆ ಅಂತ. ಸ್ನೇಹಿತರೆ, ನಿಮಗೆ ಯಾವ ಫ್ಯಾಮಿಲಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಹಾಕಿ ತಿಳಿಸಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಒತ್ತಿ. ಧನ್ಯವಾದಗಳು.